ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಹುಳಿ ಬುತ್ತಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಈ ಹುಳಿ ಬುತ್ತಿನ ನಾವು ಮಲೆನಾಡು ಕಡೆ ಮಾಡ್ತಾರ ಭಾಳ ತುಂಬ ಟೇಸ್ಟಿಯಾಗಿರ್ತೈತಿ ಎಲ್ಲಾದರೂ ಪಿಕ್ನಿಕ್ ಟೂರು ಹೋಗಬೇಕಂದ್ರೆ ಇದನ್ನು ಮಾಡಿಕೊಂಡು ತೊಗೊಂಡು ಹೋಗ್ತಾರ ಒಟ್ಟು ಇದು ಕೆಡೋಂಗಿಲ್ಲ ಇದನ್ನು ನಾವು ಒಂದು ವಾರ ಫ್ರಿಜ್ನಾಗ ಇಟ್ಕೊಂಡು ಯಾವಾಗ ಬೇಕು ಅವಾಗ ಮಾಡ್ಕೋಬೋದು ಈ ಹುಳಿ ಬುತ್ತಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ ಇಷ್ಟು ಸಾಮಗ್ರಿಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ಅನ್ನನ ರೆಡಿ ಮಾಡೀನಿ ನಾನು ಮೂರು ಸೀಟಿ ಮಾಡಿಸಿಟ್ಕೊಂಡಿನಿ ಉದುರು ಇರಬಾರ್ದು ಮೆತ್ತಗೂ ಇರಬಾರ್ದು ಆ ರೀತಿ ನಾವು ಅನ್ನ ಮಾಡಿಟ್ಕೋಬೇಕು ಎಣ್ಣೆ ತೊಗೊಂಡಿನಿ ಹಣ್ಣು ನಿಂಬೆ ಗಾತ್ರದಷ್ಟು ಇದು ಕಾಳು ಒಂದು ಹತ್ತು ಹದಿನೈದು ತೊಗೊಂಡಿನಿ ಸಾಸಿವೆ ಎರಡು ಸ್ಪೂನ್ ತೊಗೊಂಡಿನಿ ಟೀ ಸ್ಪೂನಿಂದ ಉಪ್ಪು ತೊಗೊಂಡಿನಿ ಇದು ಲವಂಗ ಒಂದು ಐದಾರು ಲವಂಗ ಇದು ಒಣ ಕೊಬ್ಬರಿ ತೊಗೊಂಡೇನೆ ಅರ್ಧ ಬಟ್ಲು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಗ್ಗರಣಿಗೆ ಸ್ವಲ್ಪ ಮತ್ತು ಮಿಕ್ಸರ್ ಮಾಡೋ ಮುಂದೆ ಸ್ವಲ್ಪ ಈಗ ಮಿಕ್ಸರ್ ಜಾರಿಗೆ ಕರಿಮೆಣ್ಸಿನ್ ಕಾಳು ಹಾಕ್ಕೊಂಡೇನಿ ಲವಂಗ ಸಾಸಿವೆ ಇದನ್ನು ಹುರಿಬಾರ್ದು ಹಾಗೆ ಹಸಿದ ಹಾಕೋಬೇಕು ಸಾಸಿವೆನ ಎಲ್ಲನೂ ಅಷ್ಟೇ ಹುರಿಬಾರ್ದು ಹಾಗೆ ಹಸಿದ ಹಾಕೊಳ್ಳೋದು ಇದು ಈಗ ಒಣ ಕೊಬ್ಬರಿ ಹಾಕೊಂಡೀನಿ ಅರ್ಧ ಬಟ್ಲು ಒಣ ಕೊಬ್ಬರಿ ತೊಗೊಂಡೆ ನಾನು ಬೆಳ್ಳುಳ್ಳಿ ಶುಂಠಿ ಈಗ ತರಿತರಿಯಾಗಿ ರುಬ್ಕೊಂಬರ್ಬೇಕು ಈಗ ರುಬ್ಕೊಂಡು ಬಂದೆ ನೋಡಿರಿ ಈ ಥರ ಇರಬೇಕು ನೀರು ಹಾಕಬಾರ್ದು ಒಣ ಹಾಗೆ ರುಬ್ಕೊಂಬರ್ಬೇಕು ಬರಬೇಕು ಎಲ್ಲನೂ ಸೇರಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಟೀನಿ ಒಗ್ಗರಣೆ ಹಾಕ್ಕೋಬೇಕೀಗ ಒಗ್ಗರಣೆಗ ಎಣ್ಣೆ ಹಾಕ್ಕೊಂತೀನಿ ಈಗ ಎಣ್ಣೆ ಕಾಯಬೇಕು ಸ್ವಲ್ಪ ಹುಳಿ ಬುತ್ತಿ ತುಂಬ ಟೇಸ್ಟಿ ಇದೇ ಥರ ನಾವು ಹುಳಿ ಬುತ್ತಿ ಆಯಿತು ಸಾಸಿವೆ ಬುತ್ತಿ ಖಾರದ ಬುತ್ತಿ ಇವನ್ನೆಲ್ಲ ಮಾಡ್ತೀವಿ ಮಲ್ನಾಡ್ ಕಡೆ ತುಂಬ ಇಷ್ಟಪಟ್ಟು ತಿಂತಾರ ನಾನು ನನ್ನ ರೆಸಿಪಿ ಚಾನಲ್ನಾಗ ಇಲ್ಲಿ ನಾನು ಸಾಸಿವೆ ಬುತ್ತಿನೂ ತೋರಿಸೇನಿ ಮತ್ತು ಮೊಸರು ಬುತ್ತಿನೂ ತೋರಿಸೇನಿ ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೇನಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೇನಿ ನಾನು ಉದ್ದುದಕ್ಕೆ ಹೆಚ್ಚು ಹಾಕ್ಕೊಂಡೇನಿ ಅಂದ್ರೆ ತುಂಬ ಕರಿ ಮೆಣಸಿನ ಕಾಳುನು ಹಾಕ್ಕೊಂಡಿರ್ತೇನೆ ಹಿಂಗಾಗಿ ಖಾರ ಇರ್ತೈತಿ ಎರಡೇ ಮೆಣಸಿನ್ಕಾಯಿ ತಗೊಂಡೆ ನಾನು ಉದ್ದದ ಹಾಕೋದ್ರಿಂದ ಮಕ್ಕಳು ತಿಂದರೆ ಅಷ್ಟೊಂದು ಇದು ಖಾರ ಅನ್ಸೋಂಗಿಲ್ಲ ಸಣ್ಣಕ್ಕೆ ಹೆಚ್ಚಿದ್ರೆ ಬಾಯಾಗಿ ಹೋಗಿ ಸಿಕ್ಬಿಡ್ತಾವೂ ಹೀಗಾಗಿ ತಿನ್ನೋಂಗಿಲ್ಲ ಹುಡುಗರು ಅಂಥೇಳಿ ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ನಲ್ಲ ಅದನ್ನು ಹಾಕಾಕತ್ತೇನೆ ನಾನು ಇದು ತುಂಬ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗ್ತತಿ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ನಾವೆಲ್ಲ ಹಸಿದು ಹಾಕ್ಕೊಂಡಿದ್ದರಿಂದ ಹಸಿ ಸ್ಮೆಲ್ಲು ಹೋಗೋವರೆಗೂ ನಾವು ಕೈಯಾಡ್ಸ್ಕೊಂತಿರಬೇಕು ಅದು ಶುಂಠಿ ಹಾಕಿರ್ತೀವಿ ಹಸಿದು ಹೀಗಾಗಿ ಸಾಸು ವ್ಯಾನು ಹಾಕಿರ್ತೀವಿ ಎಲ್ಲನೂ ಹಸಿದ ಹಾಕಿದ್ರಿಂದ ಸ್ವಲ್ಪ ಹೊತ್ತು ನಾವು ಬೇಯಿಸ್ಬೇಕಿದ್ನ ನೀರು ಹೊಟ್ಟೆ ಮುಟ್ಸೋಂಗಿಲ್ಲ ಇದಕ್ಕೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಇದು ನಾವು ಎಲ್ಲರ ಪಿಕ್ನಿಕ್ ಟೂರು ಹೋಗಬೇಕಂದ್ರೆ ಈ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರ್ತತಿ ತಿನ್ನಾಕ ಮತ್ತು ನಾವು ಇದು ಬೇಗನೂ ಕೆಡೋಂಗಿಲ್ಲ ನಾವು ಹಾಳಾಗೋಂಗಿಲ್ಲ ಹಿಂಗಾಗಿ ಇದನ್ನ ನಾವು ಎಷ್ಟು ಬೇಕಷ್ಟು ತೆಗೆದಿಟ್ಕೊಂಡು ಆಮೇಲೆ ಬೇಕಂದಾಗ ನಾವು ಫ್ರಿಜ್ನಾಗ ಇಟ್ಕೊಂಡ್ರೆ ಒಂದು ಐದಾರು ದಿನ ಬರ್ತತಿ ಹಂಗೆ ಹೊರಗಡೆ ಇಟ್ಟರೆ ಮೂರ್ನಾಲ್ಕು ದಿನ ಬರ್ತತಿ ನಾವು ಬೇಕಂದಾಗ ಅನ್ನ ಹಾಕಿ ಕಲಿಸ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನಾನು ನಾ ಅರ್ಶನದ ಪುಡಿ ಹಾಕಿಲ್ಲ ನೀವು ಬೇಕಂದ್ರೆ ಅರ್ಶನದ ಪುಡಿನೂ ಸೇರಿಸ್ಕೋಬೋದು ಇದು ಚೆನ್ನಾಗಿ ನಾವು ಒಗ್ಗರಣಿನ ಬೇಯಿಸ್ಕೋಬೇಕು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಅಂದ್ರೆ ಟೇಸ್ಟಿ ಇದು ಈಗ ಹುಣ್ಸೆಹಣ್ಣಿನ ರಸ ನಾನು ಇದನ್ನ ನಿಂಬೆ ಗಾತ್ರದಷ್ಟು ತಗೊಂಡೆ ನಾನು ಹುಣಸೆ ಹಣ್ಣು ಈಗ ಹಣ್ಣಿನ ರಸ ಹುಣಸೆ ಹಣ್ಣಿನ ರಸ ಹಾಕಿಂದ ಸ್ವಲ್ಪ ಹೊತ್ತು ಬೇಯಿಸ್ಬೇಕಿದ್ನ ಇದಕ್ಕೆ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪುನು ಹಾಕ್ಕೊಬೋದು ನಾನು ಹಾಕಿಲ್ಲ ಇಲ್ಲಿ ಮೇಲೆ ಲಾಸ್ಟಿಗೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ರಿ ತುಂಬ ಚೆನ್ನಾಗಿರ್ತತಿ ಇದೇನು ಭಾಳ ಟೈಮ್ ಹಿಡ್ಸೋಂಗಿಲ್ಲ ಒಂದು ಹತ್ತು ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಇದು ನಾವು ಅಕ್ಸಿ ಚಟ್ನಿ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಜೋಡಿ ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತೈತಿ ಚಟ್ನಿಗಳು ಬೇಕಾ ಬೇಕು ಇದಕ್ಕೆ ಸೈಡ್ ಡಿಶ್ ತುಂಬ ಚೆನ್ನಾಗಿರ್ತೈತಿ ಶೇಂಗಾ ಚಟ್ನಿ ಆಯಿತು ಅಗ್ಸಿ ಚಟ್ನಿ ಆಯಿತು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಈ ಥರ ಬುತ್ತಿಗಳನ್ನು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೇದು ಹೊಸ ಟೇಸ್ಟಿನೂ ಫುಡ್ ಆಗ್ತೈತಿ ಇದು ಒಳ್ಳೆ ಟೇಸ್ಟ್ ಕೊಡ್ತೈತಿ ಈಗ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊತೀನಿ ಈಗ ಸ್ವಲ್ಪ ಆರ್ಲಿದು ಇದನ್ನು ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ಆರಿದ ಮೇಲೆನ ಬುತ್ತಿ ತುಂಬ ಚೆನ್ನಾಗಿರ್ತೈತಿ ಇದು ಈಗ ನಾವು ಮಾಡಿಟ್ಟಿದ್ನಲ್ಲ ಅನ್ನನ ಅದನ್ನು ಇದಕ್ಕೆ ಹಾಕ್ಕೊಂಡು ಕಲ್ಸ್ಕೊತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಬೋದು ಜಾಸ್ತಿ ಆತಂದ್ರೆ ಒಂದು ಬಟ್ಲದೊಳಗೆ ಈ ಒಗ್ಗರಣಿನ ತೆಗೆದಿಟ್ಕೋಬೋದು ಬೇಕಂದಾಗ ಕಲಿಸ್ಕೊಂಡು ಬುತ್ತಿ ಮಾಡಿಕೊಂಡು ತಿನ್ಬೋದು ಈಗ ನಾನು ಕಲ್ಸಾಕತ್ತೀನಿ ಚೆನ್ನಾಗಿ ಕಲಿಸ್ಬೇಕು ಒಗ್ಗರಣೆ ಎಲ್ಲ ಕಡೆ ಹೋಗೋಂಗ ಹೊಸದಾಗಿ ಯಾರು ನೋಡಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋರಿಗೆ ಧನ್ಯವಾದಗಳು ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮಲ್ಲಿ ಚೆನ್ನಾಗಿ ಕಲಿಸ್ಬೇಕು ಕಲಿಸಿದ ಮೇಲೆ ಈಗ ರೌಂಡಾಗಿ ಬುತ್ತಿ ಮಾಡ್ತೀನಿ ಈಗ ಈ ಥರ ಮಾಡೋದ್ರಿಂದ ನಾವು ಪಿಕ್ನಿಕ್ ಟೂರಿಗೆ ಹೋದಾಗ ತುಂಬ ಈ ನೀಡ ತುಂಬ ಚೆನ್ನಾಗಿರ್ತೈತಿ ಈ ಥರ ಮಾಡಿ ಇಟ್ಕೊತೀನಿ ಈಗ ಈಗ ನೋಡ್ರಿ ಒಂದು ಮಾಡಿದೆ ಈಗ ಇದೇ ಥರ ಮಾಡ್ಕೊತ ಹೋಗಬೇಕು ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡದು ಸೈಜ್ ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜ್ ಈಗ ನೀಡಾಕ ಊಟಕ್ಕೆ ನೀಡೋ ಮುಂದೆ ನಾವು ಈ ಥರ ಬಿಟ್ಟರೆ ಈಸಿ ಆಗ್ತತಿ ಅನುಕೂಲ ಆಗ್ತತಿ ಅಂತೇಳಿ ಈ ಥರ ಮಾಡ್ಕೊಂಡು ಪಿಕ್ನಿಕ್ ಟೂರಿಗೆ ತಗೊಂಡು ಹೋಗ್ತೀವಿ ನಮ್ಮ ಮಲೆನಾಡು ಕಡೆ ಈ ಥರ ಬುತ್ತಿಗಳನ್ನು ಭಾಳ ಮಾಡ್ತಾರ ಎಲ್ಲರೂ ಇಷ್ಟಪಟ್ಟು ತಿಂತಾರ ನೀವು ಒಂದ್ಸಾರಿ ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತತಿ ನಿಮಗೆ ಟೇಸ್ಟು ನೋಡ್ರಿ ಒಮ್ಮೆ ನೋಡಿ ಕಮೆಂಟ್ ಒಳಗೆ ಹೆಂಗೆ ಅನಿಸ್ತು ಅನ್ನೋದನ್ನ ತಿಳಿಸ್ರಿ ಇದೇ ಥರ ಎಲ್ಲ ಬುತ್ತಿಗಳನ್ನು ಮಾಡಿಟ್ಕೊತೀನಿ ಅಷ್ಟೊಂದು ಖಾರ ಇರೋಂಗಿಲ್ಲ ಮಕ್ಕಳು ಸಹ ತಿನ್ಬೋದು ಇಷ್ಟಪಟ್ಟು ತಿಂತಾರ ಈಗ ನೋಡ್ರಿ ಐದು ಬುತ್ತಿಗಳನ್ನು ಮಾಡೀನಿ ಇನ್ನೊಂದು ಲಾಸ್ಟ್ ಐತಿ ಅದೊಂದು ಮಾಡ್ತೀನಿ ಈಗ ತಿನ್ನಕು ಈ ಥರ ಬಿಟ್ರೆ ತಿನ್ನೋಕು ಈಸಿ ಆಗ್ತೈತಿ ಈಗ ಬುತ್ತಿಗಳು ರೆಡಿ ಆದವು ಈಗ ನೋಡ್ರಿ ರೆಡಿ ಆಗ್ಯಾವು ತುಂಬ ಚೆನ್ನಾಗಿ ಕಾಣಿಸೋಕತ್ತವು ಅಷ್ಟು ಟೇಸ್ಟಿಯಾಗಿರ್ತಾವೆ ಮಾಡಿ ನೋಡ್ರಿ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬ ಬಾಯ್